ನಾನು ಹೇಳ್ತಾ ಇದ್ದೀನಿ ಬಹಳ ಗಂಭೀರವಾಗಿ, ಸ್ಟಾಲಿನ್ ಅವರೇ ಎಚ್ಚರ. ಮುಂದಿನ ದಿನಗಳಲ್ಲಿ ತಮಿಳುನಾಡು ಸರ್ಕಾರದ ವಿರುದ್ಧ, ತಮಿಳುನಾಡು ವಿರುದ್ಧ, ಸ್ಟಾಲಿನ್ ವಿರುದ್ಧ ಇದೀ ರಾಜ್ಯಾದ್ಯಂತ ಹೋರಾಟ, ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಗಡಿ ಬಂದ್ ಮಾಡ್ತೀವಿ, ತಮಿಳು ಚಿತ್ರಗಳು ಬಂದ್ ಮಾಡ್ತೀವಿ, ತಮಿಳು ವಾಹನಗಳನ್ನು ಬಂದ್ ಮಾಡ್ತೀವಿ. ಇದೇನು ಉದ್ದೇಶ ಅಲ್ಲ. ನಿಮ್ಮ ಕೆಟ್ಟ ನೀತಿಯನ್ನು ವಿರೋಧಿಸೋದಕ್ಕೆ ಇದು ಬಹಳ ಗಂಭೀರ. ಒಂದು ಮಾತು ಹೇಳ್ತೀನಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಬೊಮ್ಮಾಯಿಯವರು ಕನ್ನಡ ವಿರೋಧಿ ರಜನಿಕಾಂತ್ ಸಿನಿಮಾ ನಟನ್ನು ಕರೆಸಿ ವಿಧಾನಸೌಧದಲ್ಲಿ ವೈಭವವಾಗಿ ಸಮಾರಂಭ ಮಾಡಿದ್ರು. ಇವತ್ತನ ನೇರವಾಗಿ ರಜನಿಕಾಂತ್, ನಿಮಗೆ ಎದಗಾರಿಕೆ ಇದ್ದರೆ, ಧೈರ್ಯ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ ನೀವು ತಮಿಳುನಾಡಿನ ನಿರ್ಧಾರವನ್ನು ವಿರೋಧಿಸಬೇಕು, ಸ್ಟಾಲಿನ್ ನಿರ್ಧಾರವನ್ನು ವಿರೋಧಿಸಬೇಕು, ಕರ್ನಾಟಕ ಪರವಾಗಿ ನಿಲ್ಲಬೇಕು. ಕಮಲ್ ಹಾಸನ್ಗೂ ಹೇಳ್ತೀನಿ, ರಜನಿಕಾಂತ್ಗೂ ಹೇಳ್ತೀನಿ, ಇದು ಭಾಳ ಗಂಭೀರ. ಕರ್ನಾಟಕ ಸರ್ಕಾರ ಭಾಳ ಎಚ್ಚರಿಂದ ಹೇಳ್ತಾ ಇದ್ದೀನಿ, ಭಾಳ ಎಚ್ಚರಿಂದ. ಇಡೀ ರಾಜ್ಯದಲ್ಲಿ ಭಾರಿ ಹೋರಾಟ ಆರಂಭ ಆಗುತ್ತೆ.